हाय फ्रेंड्स एल्लरिगू नमस्कार वेलकम बैक टू अवर चैनल सिद्धू शिवानी व्लॉग्स फ्रेंड्स ई व्लॉग बंदु हिंदिन व्लॉग ना कंटिन्यू मारता इदिनी नी व्यारेल्ला इन्नु हिंदिन व्लॉग अंद्रे नावु सिद्धू शिवानी गे साइकल ना शॉपिंग मारद्वी आ व्लॉग ना नोडिल्ला अंद्रे होगी वन सरी नन्ना व्लॉग्स नल्ली चेक माडि एल्ला वीडियोस इरुत्ते नोडि इष्ट आद्रे लाइक माडि नम्म चैनल ना सब्सक्राइब माड्कोळ्ळि ಸೋ ಈಗ ಈ ವ್ಲಾಗ್ ನಾ ಮುಂದುವರಿಸ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ತಿಳಿಸಿದ್ದೆ ಹೋದ ವ್ಲಾಗಲ್ಲಿ ನಾವು ಸಂಡೇ ಶಾಪಿಂಗ್ ಹೋಗಿದ್ವಿ ಏನೇನಪ್ಪ ಅಂದರೆ ಸೈಕಲ್ಲು ಮತ್ತು ಹ್ಯಾಂಗಿಂಗ್ ಸ್ವಿಂಗ್ ಚೇರ್ ಎರಡು ತಗೊಳ್ಳೋಣ ಅಂತ ಸೋ ಹಿಂದಿನ ವ್ಲಾಗಲ್ಲೇ ಸೇರಿಸಿದ್ರೆ ಟೈಮ್ ಜಾಸ್ತಿ ಆಗೋಗುತ್ತೆ ನಿಮಗೂ ಸಹ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ನಾನು ಇದನ್ನೇ ಸಪ್ರೇಟ್ ಮಾಡಿದೆ ಸೋ ಇಲ್ಲಿ ಹ್ಯಾಂಗಿಂಗ್ ಸ್ವಿಂಗ್ ಚೇರ್ನ ನೋಡೋಕ್ಕೆ ಒಂದು ಅಂಗಡಿಗೆ ಬಂದ್ವಿ ಇಲ್ಲಿ ಇದ್ರ ಪ್ರೈಸ್ ಬಂದು 5,500 ಹೇಳಿದ್ರು ಮತ್ತು ಅದು ಸೈಜು ನಮಗೆ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ಸೊ ಹೇಗೂ ಸಿಟಿ ಒಳಗೆ ಹೋಗ್ತಿದ್ವಲ್ಲ ಹಾಗೆ ನೋಡೋಣ ಇನ್ನೂ ಒಂದು 2-3 ಅಂಗಡಿ ಅಂತ ಸೊ ನೆಕ್ಸ್ಟು ಈ ಶಾಪಿಗೆ ಬಂದ್ವಿ ಈ ಶಾಪ್ ಬಂದು ಕೆ ಆರ್ ಪುರಂಗೆ ಹತ್ರನೇ ಇರುವಂತಹ ಬಾಣಸ್ವಾಡಿಯಲ್ಲಿರೋದು ಈ ಶಾಪು ಇಲ್ಲಿ ಕಲೆಕ್ಷನ್ಸು ಸಹ ಚೆನ್ನಾಗಿತ್ತು ಒಂದು ಹ್ಯಾಂಗಿಂಗ್ ಸ್ವಿಂಗ್ ಚೇರ್ಸು 5 ಏನೋ ಇತ್ತು ಸೊ ಸ್ಟ್ಯಾಂಡು ನಮ್ಗೆ ಸ್ಟ್ಯಾಂಡ್ ಏನೂ ಬೇಕಾಗಿರಲಿಲ್ಲ ಮನೆ ಮುಂದೆ ತುಂಬಾ ಸ್ಪೇಸ್ ಇದೆ ಸೊ ಹಾಗಾಗಿ ನಾವು ಸ್ಟ್ಯಾಂಡ್ನ ತಗೊಳ್ಳಲಿಲ್ಲ ಬರೀ ಹ್ಯಾಂಗಿಂಗ್ ಸ್ವಿಂಗ್ ಮಾತ್ರ ಬೇಕಾಗಿತ್ತು ಸೊ ಈಗ ನೀವು ನೋಡಿದ್ರಿ ಆಚೆ ಎರಡಿತ್ತು ರೆಡ್ ಐ ಥಿಂಕ್ ಪರ್ಪಲ್ ಎರಡು ನೋಡಿದ್ವಿ ಸೊ ಈಗ ಒಳಗಡೆನೂ ಸಹ ಕರ್ಕೊಂಡೋಗಿದ್ರು ಇನ್ನೂ ಒಳಗೆ ಸ್ಟಾಕ್ ಇದೆ ನೋಡಿ ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಒಳಗೂ ಸಹ 3 ಹ್ಯಾಂಗಿಂಗ್ ಸ್ವಿಂಗ್ ಚೇರ್ಸ್ ಇತ್ತು ವೈಟ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ವೈಟ್ ಕಾಂಬಿನೇಷನ್ನು 3 ಇತ್ತು ಸೊ ನಾವು ಯಾವುದನ್ನು ಸೆಲೆಕ್ಟ್ ಮಾಡಿದ್ವಿ ಅಂತ ನೋಡ್ತಾ ಇರಿ ಈ ವ್ಲಾಗ್ನ ಕೊನೆವರೆಗೂ ನಿಮಗೂ ಸಹ ಗೊತ್ತಾಗುತ್ತೆ ಈ ಅಂಗಡಿಯಲ್ಲಿ ನಮಗೆ ಪ್ರೈಸು ಸಹ ಅವರು ಫಿಕ್ಸೆಡ್ ಪ್ರೈಸೇ ಬಟ್ ರೀಸನಬಲ್ ಆಗೇ ಹೇಳಿದ್ರು ಜಾಸ್ತಿ ಹೇಳೋದು ಕಮ್ಮಿ ಮಾಡೋದು ಆ ಥರ ಹೇಳಲಿಲ್ಲ ನಮಗೆ ಬೇಕಾಗಿತ್ತಿದ್ದು ಬರೀ ಹ್ಯಾಂಗಿಂಗ್ ಸ್ವಿಂಗ್ ಚೇರ್ ಮಾತ್ರ ಅದ್ರ ಪ್ರೈಸ್ ಅವರು 4,500 ಹೇಳಿದ್ರು ಈಗಾಗಲೇ ನಮ್ಮ ಅತ್ತೆಯವರು ಊರಲ್ಲಿ ತಗೊಂಡಿದ್ರು ಅವರು ನಮ್ಗೆ ತಿಳಿಸಿದ್ರು ಇದೆಲ್ಲ 5,000 ಮತ್ತು ಸ್ಟ್ಯಾಂಡ್ ಬೇಕಾದರೆ ಟೋಟಲ್ ಸೆಟ್ ಬಂದು 10,000 ಆಗುತ್ತೆ ಅಂತ ಅತ್ತೆ ಮನೆಗೆ ಇದ್ದಿದ್ದರಿಂದ ಅವ್ರು ಹೇಳಿದರು ಸೊ ನಮಗೂ ಅದೊಂದು ಐಡಿಯಾ ಇತ್ತು ಹಾಗಾಗಿ ಅಂಗಡಿಯಲ್ಲೆಲ್ಲ ವಿಚಾರಿಸಿದ್ವಿ ಇವರು ಸಹ 4,500 ಅಂತ ಹೇಳಿದ್ರು ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಸ್ಟ್ಯಾಂಡು ಎಲ್ಲನೂ ಐ ಥಿಂಕ್ 10,000 ಸಮಥಿಂಗ್ ಹೇಳಿದ್ರು ನಾವು ಸ್ಟ್ಯಾಂಡ್ ಬಗ್ಗೆ ಜಾಸ್ತಿ ವಿಚಾರಿಸಲಿಲ್ಲ ನಮಗೆ ಬೇಕಾಗಿರಲಿಲ್ಲ ಅಂತ ಫೈನಲ್ ಆಗಿ ಈಗ ನೀವು ನೋಡ್ತಾ ಇದ್ದೀರಲ್ವ ಪರ್ಪಲ್ ಕಲರ್ದು ಅದನ್ನು ಸೆಲೆಕ್ಟ್ ಮಾಡಿದ್ವಿ ಸೊ ಲೆಂತ್ಗೋಸ್ಕರ ಇಲ್ಲಿ ಸ್ಪ್ರಿಂಗ್ ಎಕ್ಸ್ಟ್ರಾ ಸ್ಪ್ರಿಂಗ್ನು ತಗೊಂಡ್ವಿ ಅವರು ಹೇಳೋದು ಏನಪ್ಪ ಅಂದರೆ ಬುಟ್ಟಿ ಮತ್ತು ಅದರೊಳಗಡೆ ಬೆಡ್ಡು ನೆಕ್ಸ್ಟು ಚಿಕ್ಕದೊಂದು ಸ್ಪ್ರಿಂಗ್ ಸ್ಟೀಲ್ ಕಲರ್ದು ಈ ಮೂರೂ ತಗೊಂಡ್ರೆ 4,500 ಅದು ಎಕ್ಸ್ಟ್ರಾ ಬ್ಲ್ಯಾಕ್ ಕಲರ್ ಸ್ಪ್ರಿಂಗ್ ಇರುತ್ತಲ್ವ ಅದನ್ನು ತಗೋಬೇಕಂದ್ರೆ ಅದು ಎಕ್ಸ್ಟ್ರಾ 800 ಚಾರ್ಜ್ ಮಾಡಿದ್ರು ಸೊ ನಾವು ತಗೊಂಡು ನೆಕ್ಸ್ಟ್ ನಾವೇ ಸಪ್ರೇಟಾಗಿ ಆಟೋ ಮಾಡ್ಕೊಂಡ್ವಿ ಆಟೋನಲ್ಲಿ ಮನೆಗೆ ತಗೊಂಬಂದ್ವಿ ಯಾಕಂದರೆ ಈಗಾಗಲೇ ಕಾರಲ್ಲಿ ಸೈಕಲ್ಸ್ ಇತ್ತು ಸೊ ಹಾಗಾಗಿ ಆಟೋ ಮಾಡ್ಕೊಂಡ್ವಿ ಬುಟ್ಟಿನ ತರೋದಕ್ಕೆ ಅಂತ ಸೊ ಈಗ ಹ್ಯಾಂಗಿಂಗ್ ಸ್ವಿಂಗ್ ಚೇರ್ನ ತಗೊಂಡು ಮನೇನ ರೀಚ್ ಆಗೋದ್ವಿ ಸೊ ಆಟೋದವ್ರೇ ಬಂದು ಎಲ್ಲ ಫಿಟ್ ಮಾಡಿ ಕೊಟ್ಟರು ನಾವು ಬರೋ ಸೈಕಲ್ಲು ಎಲ್ಲ ತಗೊಂಡು ನಮಗೆ ಸ್ಟ್ರೈನ್ ಆಗೋಗಿತ್ತು ಬರೋ ಗಾಬರಿಲಿ ಸ್ಟೀಲ್ ಕಲರ್ಸ್ ಸ್ಪ್ರಿಂಗ್ನ ಅಂಗಡಿಯಲ್ಲೇ ಮರ್ತೋದ್ವಿ ಈಗ ನೀವು ಗಮನಿಸ್ಬೋದು ಅಲ್ಲಿ ಹಾಕ್ತಿದ್ರು ಸೊ ಬ್ಲ್ಯಾಕ್ ಕಲರ್ ಸ್ಪ್ರಿಂಗ್ ಇದು 800 ಅಂತ ಈಗಾಗಲೇ ತಿಳಿಸ್ದೆ ಇದು ಸಪ್ರೇಟಾಗಿ ತಗೋಬೇಕು ಲೆಂತ್ ಬೇಕಂದರೆ ಮಾತ್ರ ಸೊ ಇದನ್ನು ಎತ್ಕೊಂಡ್ವಿ ನೆಕ್ಸ್ಟು ಸ್ವಿಂಗ್ ಚೇರ್ನೂ ಸಹ ತಗೊಂಡ್ವಿ ಆ ಸ್ಟೀಲ್ ಕಲರ್ ಸ್ಪ್ರಿಂಗ್ನ ಅಲ್ಲೇ ಮರ್ತು ಬಂದಿದ್ವಿ ಸೊ ನೆಕ್ಸ್ಟು ನಮ್ಗೆ ಹೇಗೂ ಒಂದು 3 ಕಿಲೋಮೀಟರ್ಸ್ ದೂರದಲ್ಲೇ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಹೋಗಿ ತಗೊಂಬಂದರು ಸೊ ಲಾಸ್ಟಲ್ಲಿ ಆ ಕ್ಲಿಪ್ನ ಸಹ ನಿಮ್ಗೆ ಆ್ಯಡ್ ಮಾಡಿದ್ದೀನಿ ಸೊ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಗೊತ್ತಾಗುತ್ತೆ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಬಂದು ಬುಟ್ಟಿ ಒಳಗಡೆ ಇರುವಂತಹ ಈ ಬೆಡ್ಡು ರೌಂಡ್ ಶೇಪ್ ಇರೋದ್ರಿಂದ ಸ್ವಲ್ಪ ತಲೆಗೆ ಅದು ಹ್ಯಾಂಗಿಂಗ್ ಸ್ವಿಂಗ್ ಚೇರ್ ಟಚ್ ಆಗುತ್ತೆ ಅಂದರೆ ನಮಗೆ ಆ ಬೆಡ್ಡು ನಮ್ಮ ಸ್ವಿಂಗ್ ಚೇರ್ಗೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನಾವು ತಗೊಂಡ್ವಿ ನೀವು ಯಾರಾದರೂ ಇನ್ನೂ ಬೇರೆ ಥರ ನೋಡ್ತಾ ಇದ್ದೀರಾ ಅಂದರೆ ಒಂಥರ ಅದು ಸ್ವಿಂಗ್ ಚೇರ್ ಶೇಪಲ್ಲೇ ಇರುವಂತಹ ಬೆಡ್ಡು ಬರುತ್ತೆ ಅದು ಬೆಸ್ಟ್ ಅನಿಸುತ್ತೆ ನಮಗೆ ಕಾಂಬಿನೇಷನ್ ಇವೆರಡಕ್ಕೂ ಚೆನ್ನಾಗಿದೆ ಅಂತ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ
ಸೊ ಈಗ ನೀವು ನೋಡ್ತಿದ್ದೀರಲ್ವಾ ಈ ರೀತಿ ಮನೆ ಮುಂದೆ ಜಾಗ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಅಂದರೆ ಬರೀ ಈ ರೀತಿ ಸ್ವಿಂಗ್ ಚೇರ್ನ ತಗೊಳ್ಳೋದು ಬೆಸ್ಟು, ಐ ಮೀನ್ ಹ್ಯಾಂಗಿಂಗ್ ಸ್ವಿಂಗ್ ಚೇರ್ನ ತಗೊಳ್ಳೋದೇ ಬೆಸ್ಟು. ಸ್ಟ್ಯಾಂಡ್ ಏನು ಬೇಕಾಗಿರಲ್ಲ. ಸ್ಟ್ಯಾಂಡ್ ಹಾಕಿದ್ರೆ ಏನಪ್ಪ ಅಂದರೆ ಅದು ಜಸ್ಟ್ ಕೆಳಗೆ ಮೇಲೆ ಸ್ವಿಂಗ್ ಆಗ್ತಿರುತ್ತಷ್ಟೇ. ಈ ರೀತಿ ನಾವು ಉಯ್ಯಾಲೆ ಟೈಪ್ ಹೂಗೋಕ್ಕೆಲ್ಲ ಆಗಲ್ಲ. ಈಗ ನೋಡಿ ನೋಡ್ತಿದ್ದೀರಲ್ವಾ ಸ್ಟೀಲ್ ಕಲರ್ ಸ್ಪ್ರಿಂಗು ಸಹ ಇಲ್ಲಿದೆ. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಹೋಗಿ ಸಂಜೆ ಅವತ್ತು ತಂದರು. ಸೊ ಈಗ ನೀವು ಫುಲ್ಲು ಸೆಟ್ನ ನೋಡ್ತಿದ್ದೀರಾ, ಅದು ಬ್ಲ್ಯಾಕ್ ಕಲರ್ ಸ್ಪ್ರಿಂಗ್ ಬಂದು 800 ಆಯಿತು, ಹ್ಯಾಂಗಿಂಗ್ ಸ್ವಿಂಗ್ ಚೇರ್ ಬಂದು 4500 ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್, ಇನ್ನು ಮನೆ ಮುಂದೆ ಹಾಕಿದ್ದೀವಿ ನಮ್ಮ ವರಾಂಡಾ ಅಲ್ಲಿ. ಫುಲ್ಲು ಹ್ಯಾಪಿಯಾಗಿ ಮಕ್ಕಳು ನಾವು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನೀವು ಯಾರಾದರೂ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಎಲ್ಲನೂ ಅದರಲ್ಲಿ ಕುತ್ಕೊಂಡು ಪೇಪರ್ ಓದೋದಾಗಲಿ ಕಾಫಿ ಕುಡಿಯೋದಾಗಲಿ, ಕಾಫಿ ಆಗಲ್ಲ ಅನಿಸುತ್ತೆ, ನಾನು ಟ್ರೈ ಮಾಡಿಲ್ಲ ಯಾವಾಗ್ಲೂ, ಬಟ್ ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಮಗಂತೂ ಇಷ್ಟ ಆಯಿತು, ಸೊ ಹಾಗಾಗಿ ತಗೊಂಡ್ವಿ. ಸೊ ಫ್ರೆಂಡ್ಸ್, ಫೋರ್ತ್ ಬ್ಲಾಗಲ್ಲಿ ನೋಡಿದ್ರಲ್ವಾ ಸಿದ್ದು ಶಿವಾನಿಗೆ ನಾವು ಸೈಕಲ್ಸ್ನ ತಗೊಂಡ್ವಿ, ಆಗ ಅಂಗಡಿಯಲ್ಲಿ ಎಲ್ಲ ಪ್ಯಾಕ್ ಆಗಿತ್ತು. ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಸರಿಯಾಗಿ. ಈಗ ನೀವು ಗಮನಿಸ್ಬೋದು ಎಲ್ಲ ಮನೆಗೆ ಬಂದು ಆವಾಗಲೇ ಅನ್ಪ್ಯಾಕಿಂಗ್ ಮಾಡಿ ರ್ಯಾಪರ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಈಗ ನೀವು ಗಮನಿಸ್ಬೋದು ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು ಶಿವಾನಿ ಸೈಕಲ್ಲು, ತುಂಬಾ ಚೆನ್ನಾಗಿದೆ, ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ. ನೆಕ್ಸ್ಟು ಸಿದ್ದು ಸೈಕಲ್ನ ಸಹ ತೋರಿಸ್ತೀನಿ. ಈಗಳಿ ಬಂದುಬಿಟ್ಟು ಹರ್ಕ್ಯುಲೆಸ್ಸು, ಸಿದ್ದು ಸೈಕಲ್ಲು ಪ್ರೈಸ್ ಬಂದು 7000 ಆಯಿತು, ಶಿವಾನಿದು 5000. ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ, ಹೋದ್ಲಾಗಲ್ಲೆಲ್ಲ ಡೀಟೇಲ್ಸು ಸಹ ಕೊಟ್ಟಿದ್ದೀನಿ. ನೀವು ಯಾರಾದರೂ ನೋಡದೇ ಇದ್ದರೆ ನಿಮಗೆ ಬೇಕಾದರೆ ಇನ್ಫಾರ್ಮೇಷನ್ನು ಹೋಗಿ ಹೋದ್ಲಾಗ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ನಾವು ಏನೇನು ತಂದಿದ್ವಿ ಅಂತ ತೋರಿಸೋಣ ಅಂತ ನಿಮಗೂ ಯೂಸ್ ಆಗುತ್ತೆ ಅಂತ ಈ ವ್ಲಾಗ್ನ ಮಾಡಿದೆ. ಸೊ ಇಷ್ಟ ಆಗಿದ್ದರೆ ಆ್ಯಸ್ ಯೂಶ್ವಲ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬಟ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಹಿಟ್ ಮಾಡಿದ್ರೆ ನಾವು ಯಾವುದೇ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ಫಸ್ಟ್ ನೋಡಿ ನಮಗೆ ಫಸ್ಟ್ ಲೈಕ್ನ ಕೊಡ್ಬೋದು. So thank you friends, thank you for watching, see you in next vlog, until then take care, bye bye friends.